ರಾಜ್ಯದಲ್ಲಿ ಕೊಡ್ತಾ ಇದ್ದಂತಹ ಯೋಜನೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಇದೀಗ ಬಂದ್ ಆಗಿದೆ ಅಂತ ಶಾಸಕ ಕತ್ತಿ ಅವರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇದು ನಿಜವಾಗಿದ್ರೆ ಒಂದು ವೇಳೆ ಭಾರಿ ಹೊಡೆತ ಬೀಳಲಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಯೋಜನೆಯ ಮುಖ ನೋಡಿಕೊಂಡೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಈ ಸರ್ತಿ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಸ್ ಫ್ರೀ ಮಾಡಿರೋದು ಪ್ಲಸ್ ಗೃಹಲಕ್ಷ್ಮಿ ಈ ಎರಡನ್ನ ನೋಡಿ ಅವರು ಓಟನ್ನು ಹಾಕಿರೋದು ಈ ಯೋಜನೆಗಳು ಬರ್ತವೆ ಅಂತ ಹೇಳಿದ್ದಕ್ಕೆ ಅಫ್ಕೋರ್ಸ್ ಅವರು ಜಾರಿ ಕೂಡ ಮಾಡಿದ್ರು. ಆದರೆ ಇದೀಗ ಆ ಯೋಜನೆಗಳು ಬಂದಾಗಲಿವೆ ಅನ್ನುವಂತಹ ಬಾಂಬ್ ಸಿಡಿಸಿದ್ದಾರೆ ನಿಖಿಲ್ ಕತ್ತಿ ಅವರು. ಬನ್ನಿ ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ಶಾಸಕರು. ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಏನೀ ಗ್ಯಾರಂಟಿ ಸರ್ಕಾರದಿಂದ ನಮ್ಮ ಬೆಳವಣಿಗೆ ಏನ್ ತಡೆ ನಿಂತಿದೆ ಅದನ್ನ ದೂರ ಮಾಡೋತರ ನಾವು ಇವತ್ತು ಸದಸ್ಯರು ಮಾಡಬೇಕು. ಈಗ ತಾವೆಲ್ಲ ಕಷ್ಟ ಗೊತ್ತಿರೋದು, ಒಂದ್ ಜಡಪಿ ರೋಡ್ 1 ಕಿಲೋಮೀಟರ್ ರೋಡ್ ಮಾಡಕ್ಕ ರಿಪೇರ್ ಮಾಡಕ್ಕ ಬರೀ 60,000 ರೂಪಾಯಿ, ಒಂದ್ ತೆಗ್ಗ ತುಂಬಾಕ 10,000 ರೂಪಾಯಿ, ಅವ್ರ 6 ತೆಗ್ಗಂಟ ತುಂಬ ಪೂರಾ ರಸ್ತೆ ಅಂತೂ ಮರ್ತಬಿಡ್ತು ಇವತ್ತಿನ ಕಾಲ. ಅದಲ್ಲ PWD 90,000 ರೂಪಾಯಿ 1 ಕಿಲೋಮೀಟರ್ ರಿಪೇರ್ ಮಾಡೋದು. ಇಂಥ ಸರ್ಕಾರ ನಮ್ಗೆ ಬೇಕೇನು ಮುಂದಿನ ಸರ್ತೆ? ಇದನ್ನೆಲ್ಲ ನಾವು ತಿಳಿಸ್ಕೋಬೇಕು. ಇಲ್ಲ ನಮ್ಮ ಅಕ್ಕಂದಿರ ತಾಯಂದಿರಿಗೆ ಹೇಳಕ್ಕಿಚ್ಚಪಡ್ತೀನಿ, ಗ್ಯಾರಂಟಿ 2,000 ರೂಪಾಯಿ ಬರೋದು ಬಂದಾಗಿದೆ. ಅದಕ್ಕೆ ನೀವು ಬೇರೆ ಸಣ್ಣ ಮಕ್ಕಳು ಎಲ್ಲರೂ ಮಾಡಿಸಬೇಕು, ಹೆಚ್ಚು ಜವಾಬ್ದಾರಿ ನಿಮಗೆ. ಅವ್ರು ತಿಳಿಸಿ ಹೇಳಿ ಮಾಡಿದ್ರೆ ಆಗಿದ್ದಾಗ ಇಂಥವೆಲ್ಲ ಸಮಸ್ಯೆಗಳು ತಾವು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಓಣಿಗೆ ಹೋಗಿ ತಿಳಿಸಿ BJP ಸದಸ್ಯರಾಗಿ ಮಾಡಬೇಕು. ಅದಷ್ಟೇ ಅಲ್ಲ, ಯಾವತ್ತು ನಮ್ಮ ಹುಕ್ಕೇರಿ ತಾಲೂಕು ಹುಕ್ಕೇರಿ ಕ್ಷೇತ್ರ BJPಗಾಗಿ ಜನತಾ ಪಕ್ಷಿಗಾಗಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಮೊದಲಿಂದ ಬಂದ್ವಿ. ಅಪ್ಪನ ಜೊತೆ, ಅಜ್ಜನ ಜೊತೆ, ಅಪ್ಪನ ಜೊತೆ ಆದ್ಮೇಲೆ ಇವತ್ತಿಗೆ ನನ್ನ ಜೊತೆ ಕೂಡ ತಾವು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ. ಮುಂದೂ ಕೂಡ ಪಕ್ಷದ ಹಿತಕ್ಕಾಗಿ ನಮ್ಮ ನಿಮ್ಮನ್ನೆಲ್ಲ ಒಳ್ಳೆ ಬೆಳವಣಿಗೆಗಾಗಿ ನಮ್ಮ BJP ಪಕ್ಷ ಕೈ ಹಿಡಿಯೋಣ ಅಂತ ಹೇಳಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.